ಶಿವಮೊಗ್ಗದ ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಹಾಗೂ ಶ್ರೀ ಜಗದ್ಗುರು ಪಂಚಾಚಾರ್ಯ ಐಟಿಐ 30ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಇದೇ ಜೂನ್ 14ರಂದು ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಲಾಗಿದೆ. ಶಿವಮೊಗ್ಗದ ಪ್ರೆಸ್ ಟ್ರಸ್ಟ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಸಮಿತಿ ಅಧ್ಯಕ್ಷ ವಿಘ್ನೇಶ್ವರಯ್ಯ ಸೋಲಾಪುರ ಅವರು ವಿವರಣೆಯನ್ನ ನೀಡಿದ್ರು. ಕಾರ್ಯಕ್ರಮವು ಅಂದು ಬೆಳಿಗ್ಗೆ 10:30ರಿಂದ ಸಹ್ಯಾದ್ರಿ ಕಾಲೇಜು ಹಿಂಭಾಗದ ಬೈಪಾಸ್ ರಸ್ತೆಯಲ್ಲಿರುವ ಶ್ರೀ ಜಗದ್ಗುರು ಪಂಚಾಚಾರ್ಯ ಐಟಿಐ ಆವರಣದಲ್ಲಿ ನಡೆಯುವುದು. ರಂಭಾಪುರಿ ಪೀಠದ ಜಗದ್ಗುರುಗಳಾದ ಶ್ರೀ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಬೈಪಾಸ್ ರಸ್ತೆಯಲ್ಲಿರುವ ಐಟಿಐ ಆವರಣದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಪಂಚಾಚಾರ್ಯ ಐಟಿಐನ 30ನೇ ವರ್ಷದ ವಾರ್ಷಿಕೋತ್ಸವ ವೀರಶೈವ ಲಿಂಗಾಯತ ವಧುವರರ ಉಚಿತ ಸಮಾವೇಶ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಹಾಗೂ ಹೆಲ್ತ್ ಕ್ಯಾಂಪ್ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಇಷ್ಟು ಕಾರ್ಯಕ್ರಮಗಳನ್ನು 14ನೇ ತಾರೀಕಿಗೆ ನಾವು ಇಟ್ಟುಕೊಳ್ಳಲಾಗಿದೆ. ರಂಭಾಪುರಿ ಜಗದ್ಗುರು ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ಅವತ್ತಿನ ದಿನದ ಒಂದು ಸಾನ್ನಿಧ್ಯವನ್ನು ವಹಿಸುವರು. ಹಳೆಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆಯನ್ನು ಶಾಸಕರಾದ ಮಾನ್ಯ ಶ್ರೀ ಚನ್ನಬಸಪ್ಪನವರು ಶಾಸಕರು ವಹಿಸಿಕೊಳ್ಳುತ್ತಾರೆ. ಅವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು SRN ಫೌಂಡೇಶನ್ ಇಲ್ಕಲ್ದ ಅಧ್ಯಕ್ಷರಾದಂತಹ SR ನವೀನ ರಮಠರವರು ಉದ್ಘಾಟನೆಗೊಳಿಸುತ್ತಾರೆ. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ವೀರಶೈವ ಜಿಲ್ಲಾ ಜಂಗಮ ಸಮಾಜದ ಅಧ್ಯಕ್ಷರಾದ TV ಈಶ್ವರಯ್ಯನವರು, ಬಸವೇಶ್ವರ ವೀರಶೈವ ಸಮಾಜದ ಅಧ್ಯಕ್ಷರಾದ ಜ್ಯೋತಿ ಪ್ರಕಾಶ್ರವರು, ಕಾರ್ಯದರ್ಶಿಗಳಾದಂತಹ ಹಾಗೂ ವೀರಶೈವ ಕಲ್ಯಾಣ ಮಂಟಪದ ಅಧ್ಯಕ್ಷರಾದಂತಹ NJ ರಾಜಶೇಖರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ಮತ್ತು ಶಿವಮೊಗ್ಗ ಜಿಲ್ಲಾ ಅರ್ಚಕ ಮತ್ತು ಪುರೋಹಿತರ ಸಂಘದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸ್ವಾಮಿಯವರು ಕೂಡ ಅವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ಅಲ್ಲಿ ಪ್ರತಿಭಾ ಪುರಸ್ಕಾರ 90 ಮೇಲೆ ಪಡೆದಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕೂಡ ಅದರಲ್ಲಿ ನೆರವೇರಿಸ್ತೀವಿ. ಹಳೆಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆಯನ್ನು ಚಂದ್ರಸಪ್ಪನವರು ಅಂತ ಆಗಲೇ ಹೇಳಿದ ಅಂತ ಅನಿಸ್ತಿದೆ. ಜೊತೆಗೆ ಜಗದ್ಗುರುಗಳ ಒಂದು ಆಗಮನವನ್ನು 108 ಕುಂಭಗಳ ಮಹಿಳೆಯರು ಮಾತೆಯರು, ಶಿವಮೊಗ್ಗ ಜಿಲ್ಲಾ ಜಂಗಮ ಸಮಾಜದ ಮಹಿಳೆಯರು ಮತ್ತು ಸೃಷ್ಟಿ ಮಹಿಳಾ ಸಂಘದ ಮಹಿಳೆಯರು ಮಾತೆಯರು ಕುಂಭದೊಂದಿಗೆ